ರಾಜ್ಯದ ಕಬ್ಬು ಮಹಾರಾಷ್ಟ್ರದ ಪಾಲು ಮಹಾರಾಷ್ಟ್ರದ ಕಾರ್ಖಾನೆಗಳು ರಾಜ್ಯದ ರೈತರಿಗೆ ಹೆಚ್ಚಿನ ದರದ ಆಮಿಷ ಪ್ರಸಕ್ತ ವರ್ಷ ಅತಿವೃಷ್ಟಿ ಹಾಗೂ ನೆರೆಹಾವಳಿಯಿಂದ ಕಬ್ಬಿನ ಇಳುವರಿ ಕುಂಠಿತವಾಗಿದ್ದು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬಿನ ಕೊರತೆಯಾಗಿದೆ ಬಂದಷ್ಟು ಬಾಚಿಕೊಳ್ಳಲು ಸಹಕಾರಿ ಹಾಗೂ ಖಾಸಗಿ ಕಾರ್ಖಾನೆಗಳು ಪೈಪೋಟಿ ನಡೆಸಿರುವ ಬೆನ್ನಿಗೆ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಗಡಿಯ ರೈತರ ಮೇಲೆ ಅಧಿಕ ದರದ ಆಕರ್ಷಣೆಯ ಜಾಲ ಬೀಸಿದ್ದು ನಿತ್ಯ ಸಾವಿರಾರು ಟನ್ ಕಬ್ಬು ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ರವಾನೆಯಾಗುತ್ತಿದೆ ಕೊಲ್ಲಾಪುರ ಜಿಲ್ಲೆಯ ಪಂಚಗಂಗಾ ಕೃಷ್ಣವರ್ಣಾ ನದಿ ತೀರಗಳ ರೈತರು ಪ್ರತಿ ವರ್ಷ ಅತಿವೃಷ್ಟಿ ಹಾಗೂ ಪ್ರವಾಹದ ತೊಂದರೆಗೆ ಒಳಗಾಗುತ್ತಿದ್ದಾರೆ ಈ ಬಾರಿಯೂ ಕಬ್ಬಿನ ಗದ್ದೆಗಳಲ್ಲಿ ನೀರು ನಿಂತು ಶೇಕಡಾ 60 ರಷ್ಟು ಇಳುವರಿ ಕುಂಠಿತಗೊಂಡಿದೆ ಸಹಜವಾಗಿ ಅಧಿಕ ಇಳುವರಿಯ ಬೆಳಗಾವಿ ಜಿಲ್ಲೆಯ ಗಡಿಭಾಗದ ಕಬ್ಬು ಬೆಳೆ ಮೇಲೆ ಮಹಾರಾಷ್ಟ್ರದ ಕಾರ್ಖಾನೆಗಳು ದೃಷ್ಟಿ ಕೇಂದ್ರೀಕರಿಸಿವೆ ಇಲ್ಲಿನ ರೈತರನ್ನು ಆಕರ್ಷಿಸಲು ಅಲ್ಲಿನ ಕಾರ್ಖಾನೆಗಳು ಕಂಡುಕೊಂಡ ಮಾರ್ಗ ಅಧಿಕ ದರ ನಾನಾ ಸೌಲಭ್ಯಗಳನ್ನು ನೀಡಿ ರಾಜ್ಯದ ರೈತರನ್ನು ಆಕರ್ಷಿಸುತ್ತಿವೆ ರಾಜ್ಯದ ಕಾರ್ಖಾನೆಗಳು ಪ್ರತಿ ಟನ್ಗೆ 2900 ರೂಪಾಯಿ ಘೋಷಿಸಿವೆ ಇದನ್ನರಿತ ಮಹಾರಾಷ್ಟ್ರದ ಕಾರ್ಖಾನೆಗಳು ಪ್ರತಿ ಟನ್ಗೆ 3000 ರೂಪಾಯಿಗೂ ಅಧಿಕ ದರ ನೀಡುತ್ತಿವೆ ಜೊತೆಗೆ ನಾನಾ ಸೌಲಭ್ಯಗಳನ್ನು ಒಲವು ತೋರುತ್ತಿದ್ದಾರೆ ರೈತನಿಗೂ ತಾನು ಬೆಳೆದ ಕಬ್ಬನ್ನು ತನ್ನಿಚ್ಛೆಯಂತೆ ಅಧಿಕ ಬೆಲೆ ಘೋಷಿಸಿದ ಕಾರ್ಖಾನೆಗೆ ಸಾಗಿಸುವ ಅಧಿಕಾರವಿದೆ ಇದರ ಪರಿಣಾಮ ಕಳೆದ 15 ದಿನಗಳಿಂದ ಗಡಿಭಾಗದ ರೈತರು ಕಬ್ಬನ್ನು ಮಹಾರಾಷ್ಟ್ರದ ಕಾರ್ಖಾನೆಗಳು ಪಡೆದುಕೊಳ್ಳುವಲ್ಲಿ ನಿರತವಾಗಿವೆ ಕೊಲ್ಲಾಪುರ ಜಿಲ್ಲೆಯ ಪಂಚಗಂಗಾ ಜವಾಹರ್ ದತ್ ಗುರುದತ್ ಕಾಗಲ್ಶಾಹು ವಾರಣ ಹಾಗೂ ಬಿದ್ರಿ ಕಾರ್ಖಾನೆಗಳು ಸೇರಿದಂತೆ ಬಹುತೇಕ ಕಾರ್ಖಾನೆಗಳು ಪ್ರತಿ ಟನ್ಗೆ ಎಫ್ಆರ್ಪಿ ನೀಡಿದ್ದು ರೈತರಿಗೆ ಮುಂಗಡವಾಗಿ ಗೊಬ್ಬರ ಬೀಜ ಕೀಟನಾಶಕ ನೀಡುತ್ತಿವೆ ರೈತರ ಸದಸ್ಯರಿಗೆ ಆರೋಗ್ಯ ವಿಮೆ ಆರ್ಥಿಕ ಸಹಾಯ ನೀಡುತ್ತಿರುವುದರಿಂದ ಗಡಿಭಾಗದ ರೈತರು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳತ್ತ ಒಲವು ತೋರುತ್ತಿರುವುದು ಸ್ಪಷ್ಟವಾಗಿದೆ ಪಂಚ ನ್ಯೂಸ್ ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತರ್ದಾಳೆ